ಸುವರ್ಣ ಸಂಕಲ್ಪ ಪ್ರತಿದಿನ ಬೆಳಿಗ್ಗೆ 7:30 ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ಒಂದು ವಿಶೇಷವಾದಂತಹ ಮುದ್ರೆಯನ್ನು ನೀವು ನೋಡ್ತಾ ಇದ್ದೀರಿ. ಪ್ರತಿ ದಿವಸವೂ ಒಂದೊಂದು ಮುದ್ರೆ ಇರ್ತದೆ, ಕೆಲವು ಪುಸ್ತಕದಲ್ಲಿರ್ತದೆ, ಕೆಲವರು ಮಸ್ತಕದಲ್ಲಿರ್ತದೆ. ಪುಸ್ತಕದಲ್ಲಿದ್ದದನ್ನು ನೋಡ್ಕೊಂಡು ತಿಳ್ಕೊಂಡು ಬಿಡ್ಬೋದು, ಆದರೆ ಮಸ್ತಕದಲ್ಲಿದ್ದದ್ದು ಕೆಲವು ಗೊತ್ತೇ ಆಗೋದಿಲ್ಲ. ಅವರವರ ಮಸ್ತಕದಲ್ಲಿ ಅವರವರಿಗೆ ಬೇರೆ ಬೇರೆ ಮುದ್ರೆಗಳಿರ್ತದೆ. ಮಸ್ತಕ ಅಂದರೆ ತಲೆ, ಆ ತಲೆಯಲ್ಲೇ ಇರತಕ್ಕಂತಹ ಮುದ್ರೆಗಳು ಕೆಲವು. ಇವತ್ತಿನ ಮುದ್ರೆ ಯಾವುದು? ಪುಸ್ತಕದಲ್ಲಿ ಇಲ್ಲದೆ ಹೋದಂತಹ ಒಂದು ಮುದ್ರೆ, ಆಶ್ಚರ್ಯ ಮುದ್ರೆ. ಆಶ್ಚರ್ಯ ಮುದ್ರೆ ಯಾವ ರೀತಿಯಲ್ಲಿರ್ತದೆ? ಆಶ್ಚರ್ಯ ಮುದ್ರೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅಪರೂಪವಾಗಿ ನೀವು ಬಂದ್ರಿ, ಬಹಳ ದಿವಸ ಆಗೋಯಿತು, ಒಂದು ತಿಂಗಳಾಗೋಗಿದೆ ನೋಡಿದೆ, ಅರೆ ಅಂತ ಹೀಗೆ ಮಾಡ್ತೇವೆ ನಾವು. ಆಶ್ಚರ್ಯ ಅಂತೇಳಿ ಇದಕ್ಕೆ ಆಶ್ಚರ್ಯ ಮುದ್ರೆ ಅಂತ ಹೆಸರು. ತುಂಬ ವಿಶೇಷವಾಗಿರ್ತಕ್ಕಂತಹ ಮುದ್ರೆ ಇದಲ್ಲ, ಈ ಮುದ್ರೆ ಬೇರೆ. ಅದಕ್ಕೆ ಹೇಳಿದ್ದೆ ಸರ್ವಾತ್ಮ ಮುದ್ರೆ ಹೇಳುವಂಥದ್ದು, ಇದು ಆಶ್ಚರ್ಯ ಮುದ್ರೆ ಆಗಿರ್ತಕ್ಕಂಥದ್ದು. ಎರಡು ಕೈಯನ್ನು ಹೀಗೆ ಮಾಡೋದಲ್ಲ, ಹೀಗೆ ಮಾಡಬೇಕಾಗಿರ್ತಕ್ಕಂಥದ್ದು ಆಶ್ಚರ್ಯ ಮುದ್ರೆಯಲ್ಲಿ. ತುಂಬ ವಿಶೇಷವಾಗಿರ್ತಕ್ಕಂತಹ ಮುದ್ರೆ. ಇದರಿಂದ ಏನು ಪ್ರಯೋಜನ ಏನಾಗ್ತದೆ ಹೇಳೋದು ಕೇಳ್ಬೋದು. ಗುರುಗಳೇ ಹೀಗೆ ಮಾಡ್ತೀರಿ ಅಂತ. ಅದು ಆಶ್ಚರ್ಯ ಮುದ್ರೆ ಅಂತಂದರೆ ವಿಶೇಷವಾಗಿ ನಾವು ಅಪರೂಪವಾಗಿ, ಅಪರೂಪಂ ತವ ದರ್ಶನಂ, ಚೋರದರ್ಶನಂ ಅಲ್ಲ, ಚೋರದರ್ಶನಂ ಅದು ಎಲ್ಲೆಲ್ಲೋ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಅಪರೂಪಂ ತವ ದರ್ಶನಂ, ಅಪರೂಪವಾಗಿ ಕಂಡು ಹಾಳಾದಾಗ ನಮಗೆ ಆಶ್ಚರ್ಯ ಉಂಟಾಗುವಂಥ ಒಂದು ಮುದ್ರೆ ನೋಡಿ. ಯಾರದೇ ಬೇಕಾದರೂ ಈ ಎರಡು ಹುಬ್ಬುಗಳಿದೆಯಲ್ಲ, ಈ ಹುಬ್ಬುಗಳು ಸಾಧಾರಣವಾಗಿ ಮೇಲೆ ಹೋಗ್ಬಿಡ್ತದೆ ಆಶ್ಚರ್ಯದಿಂದ. ಈ ರೇಖೆಗಳೆಲ್ಲ ಇಲ್ಲಿ ಮೂಡ್ಲಿಕ್ಕೆ ಶುರು ಆಗ್ತದೆ, ಕಣ್ಣು ದೊಡ್ಡದಾಗ್ತದೆ, ಆಶ್ಚರ್ಯ ಹೇಳುವಂಥದ್ದು. ಪ್ರತಿ ದಿವಸ ನೋಡ್ತಾ ಇರಿ ನೀವು, ಆಗೇನಾದ್ರು ಬರುತ್ತಾ ಈ ಮುದ್ರೆ? ಬರೋದಿಲ್ಲ. ಮುಖದಲ್ಲಿ ಮುದ್ರೆ ಮೂಡ್ತದೆ, ಕೈಗಳ ಮೇಲೆ ಹೋಗ್ತದೆ, ಆಶ್ಚರ್ಯ ಸೂಚಕವಾಗಿರ್ತದೆ, ಅದ್ಭುತವಾಗಿರ್ತಕ್ಕಂತಹ ಮುದ್ರೆ. ಇದರಿಂದ ಎಷ್ಟೋ ರೋಗಗಳ ಪರಿಹಾರ. ನೀವು ಆಗಾಗ ಕೇಳ್ತಾ ಇರ್ತೀವಿ, ಯಾವಾಗಲೂ ನಗುತ್ತಾ ಇದ್ದರೂ ಸಹಿತವಾಗಿ ನಮ್ಮ ದೇಹದಲ್ಲಿ ಎಷ್ಟೋ ರೋಗಗಳು ಹೋಗ್ತದೆ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಆಶ್ಚರ್ಯ ಮುದ್ರೆಯೂ ಸಹಿತವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಷ್ಟೋ ರೋಗಗಳನ್ನು ಪರಿಹಾರ ಮಾಡ್ತದೆ. ಅದಕ್ಕಿಂತಲೂ ನಮ್ಮ ಈ ಹಣೆಯ ಭಾಗದಲ್ಲಿ ಪಟ್ಟ ಪ್ರದೇಶ, ಪಾಲ ಪ್ರದೇಶ ಏನಿರ್ತದೆಯೋ, ಈ ಪಾಲ ಪ್ರದೇಶದಲ್ಲಿರ್ತಕ್ಕಂತಹ ರೋಗವನ್ನು ಶಮನ ಮಾಡುವಂತಹ ಮುದ್ರೆ ಆಗಿರ್ತಕ್ಕಂಥದ್ದು. ಕೆಲವರಿಗೆ ಅರೆ ಶೂಲೆ ಇರ್ತದೆ, ಅರ್ಧ ತಲೆ ಶೂಲೆ ಇತ್ಯಾದಿಗಳನ್ನು ದೂರ ಮಾಡ್ಕೊಳ್ಬೇಕು. ಆದರೆ ನಾವು ಸದಾಕಾಲದಲ್ಲೂ ಸ್ವಲ್ಪ ಹುಬ್ಬನ್ನು ಮೇಲೆ ಏರಿಸ್ತಾ ಇರಬೇಕು, ಒಂದೇ ಹುಬ್ಬು ಹಾರಿಸೋದಲ್ಲ, ಎರಡು ಹುಬ್ಬುಗಳನ್ನು ಮೇಲೆ ಮಾಡ್ತಾ ಇರಬೇಕಾಗಿರ್ತಕ್ಕಂಥದ್ದು. ಒಂದೇ ಹುಬ್ಬು ಹಾರಿಸೋದು ಅದು ಚೇಷ್ಟೆಗೆ ಅದಲ್ಲ, ಎರಡು ಹುಬ್ಬುಗಳನ್ನು ಮೇಲೆ ಮಾಡಿದಾಗ ಇಲ್ಲಿ ಮಡಿಕೆ ಆಗ್ತದೆ. ಇಲ್ಲಿ ಮಡಿಕೆ ಆದಾಗ ಸಾಧಾರಣವಾಗಿ ತಲೆನೋವು ಇತ್ಯಾದಿಗಳು ಕಡಿಮೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಮ್ಮ ಕೈಯಿಂದ ಸ್ಪರ್ಶ ಮಾಡದೇ ಮಾಡಬೇಕಾದಂತಹ ಮುದ್ರೆ, ಅದ್ಭುತವಾಗಿರ್ತಕ್ಕಂಥದ್ದು ಆಶ್ಚರ್ಯ ಮುದ್ರೆ. ಮಾಡ್ಕೊಳ್ಳಿ, ಅನುಕೂಲವಾಗ್ತದೆ. ಸುವರ್ಣ ಸಂಕಲ್ಪ ಪ್ರತಿದಿನ ಬೆಳಿಗ್ಗೆ 7:30